ಹಾಯ್ ಹಲೋ ನಮಸ್ಕಾರ. ವಿಸ್ತಾರ ವಿಶೇಷ ಕಾರ್ಯಕ್ರಮ ಇದು. ವೀಕೆಂಡ್ ಬ್ರಂಚ್ ಯಾರಿದ್ದಾರೆ ನನ್ನ ಜೊತೆ? ಏ ಥೋ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿದೆ ಗುರು. ಯಾಕೆ ಇಷ್ಟೊಂದು ಒಂದು ಎ ಸಿನೋ ಫ್ಯಾನೋ ಏನಾರು ಹಾಕ್ಬಾರ್ದಾ? ಯಾಕೆ ಅಂದರೆ ಇಲ್ಲಿ ಜಳ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇದೆ. ಕಾಣಿಸ್ತಿದ್ಯಾ ಸ್ಕ್ರೀನ್ ಫುಲ್ ಪಳಪಳ ಪಳ ಅಲ್ಲ, ಫುಲ್ ಶೈನ್ 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 ಅಲ್ಲ. ಎಸ್, ನನ್ನ ಜೊತೆಗೆ ಲುಕ್ ಎಟ್ ದಟ್ ಯಾರಿದ್ದಾರೆ ನೋಡಿ. ಹಾಯ್ ನಮಸ್ಕಾರ. ನಮಸ್ಕಾರ. ಏನ್ ನಮಸ್ಕಾರ, ಫೈನಲಿ ಇದು ಕೇಳಿ ಲೆಕ್ಕ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಶೈನ್ ನನಗೆ 2 ವರ್ಷದಿಂದ ಕಾಗೆ ಆರಿಸ್ತಾನೇ ಇದ್ದಾರೆ, ಕಲ್ಲರ್ ಕಲ್ಲರ್ ಕಾಗೆ ಆರಿಸ್ತಾನೇ ಇದ್ದಾರೆ. ಇನ್ನೇನು ಸಿಕ್ಬಿಡೋಣ, ಮಾತಾಡ್ಬಿಡೋಣ. ಹಾಂ, ಮತ್ತೆ ಮುಂದಕ್ಕೆ ಹೋಗೋದು. ಫೈನಲಿ ಇವತ್ತು ಸಿಕ್ಕಿದ್ದೀರಾ ನೀವು. ಬಡ್ಡಿ ಸಮಯದ ವಸೂಲಿ ಮಾಡೋದ ಕೆಲಸ ಹೇಗಿದ್ದೀರಿ? ಆರಾಮ್, ನೀವ್ ಹೇಗಿದ್ದೀರಿ? ನಾನ್ ಸೂಪರ್. ಅಂದ್ರೆ ಅದೇ, ಈಗ ನೀವು ಪ್ರತಿ ಸಲ ಕೇಳ್ತಾನೆ ಇರ್ತೀರಾ, ಬಟ್ ಮಾತಾಡೋದಕ್ಕೆ ಒಂದಿಷ್ಟು ಏನಾದ್ರು ಹೊಸ ವಿಚಾರಗಳಿರ್ಬೇಕು. ನಾನೇನ್ ಸುಮ್ ಸುಮ್ನೆ ಕರಿತೀನಿ ಅಂದ್ರೆ ಹೊಸ ವಿಚಾರಗಳು ಅಲ್ಲವಾ? ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ವಿಚಾರಗಳಿರೋಲ್ವಾ ಮಾತಾಡಕ್ಕೆ? ತಗೊಳಪ್ಪ, ಇದು ಒಳ್ಳೆ ಚೆನ್ನಾಗಾಯ್ತು. ಅಲ್ಲ, ತುಂಬಾ ತುಂಬಾ ಸಿನಿಮಾಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ನಟನೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಒಂದಿಷ್ಟು ವಿಚಾರಗಳಿರ್ಬೇಕು, ಆತರ ಏನಾದ್ರು ಇರ್ಬೇಕು ಅಂತ. ಏನು ಎಂತೆಂತ ವಿಚಾರಗಳಿದಾವೆ ಅಂದ್ರೆ ಅದೆಲ್ಲ ಬಡ್ಡಿಯಿಂದ ಬಡ್ಡಿ ಬಡ್ಡಿ ವಸೂಲಿ, ಚಕ್ರ ಬಡ್ಡಿ ಎಲ್ಲ ವಸೂಲಿ ಮಾಡುವಂತ ಟೈಮ್ ಅದಕ್ಕೆ ಸಿಕ್ಕಿರೋದು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಈಗ ಬಹಳ ವೈವಿಧ್ಯಮಯವಾಗಿರೋ ವಿಷಯಗಳಿದಾವೆ, ವಿಚಾರಗಳಿದಾವೆ. ಏನಂದ್ರೆ ಒಂದು ಸೌತ್, ಒಂದು ನಾರ್ತ್, ಒಂದ್ ಕಡೆಗೆ ಫುಲ್ಲು ನಾರ್ತ್ ಕನ್ನಡ, ಇನ್ನೊಂದ್ ಕಡೆಗೆ ಫುಲ್ಲು ನಮ್ಮ ಕರಾವಳಿ ಭಾಷೆ. ಹೆಂಗೆ ಶೆಟ್ರೆ, ನೀವು ಸಾಮಾನ್ಯ ಅಲ್ಲ ಶೆಟ್ರೆ, ಸಿನಿಮಾ ನೋಡಿದೆ ಶೆಟ್ರೆ, ಎರಡು ಸಿನಿಮಾನಲ್ಲೂ ಮಿಂಚಿಂಗೋ ಮಿಂಚಿಂಗೋ ನೀವು. ಅದಕ್ಕೆ ಹೇಳಿದ್ದು ಪಳ ಪಳ, ನಮ್ ಸ್ಕ್ರೀನ್ ಎಲ್ಲ ಪಳ ಪಳ ಇವಾಗ, ಶೈನ್ ಶೈನ್. ಎಸಿ ಹಾಕಿಲ್ಲ ಆದ್ರೂ ಸ್ವಲ್ಪ, ಅದು ನೀವು ಪಕ್ಕದಲ್ಲಿ ಇದ್ದೀರಲ್ಲ ಅದು ಫುಲ್ಲು ನಮ್ಗೆ ಹವಾ ಶೆಕೆ ಆಗ್ತದೆ, ಅಷ್ಟು ಜನ ಅಭ್ಯಾಸ ಆಗೋಗಿದೆ ನಿಮ್ಗೆ ಈ ತರ ಇಂಟರ್ವ್ಯೂ ಎಲ್ಲರನ್ನ ಎತ್ತಿಟ್ಟು ಇಟ್ಟು ಇಟ್ಟು. ಇಲ್ಲ ಶೆಟ್ರೆ, ಹೆಂಗೆ ಶೆಟ್ರೆ, ನಾನು ನಂಬ್ತಾ ಇದ್ದೀನಿ ನಿಮ್ಮನ್ನ ಸಂಪೂರ್ಣವಾಗಿ, ಮನಃಪೂರ್ವಕವಾಗಿ. ಎಂತ ಕ್ರೆಡಿಟ್ ಇದು ನನಗೆ. ಬಹಳ ಸಮಯಗಳಾಗಿತ್ತು ಯಾರು ಬ್ರಂಚ್ ಕೊಡಿಸ್ದೆ, ಅದ್ರ ಜೊತೆ ನಾವು ಬ್ರಂಚ್ ಮಾಡಿದೆ. ವಿಸ್ತಾರ ಚಾನಲ್ ಅವ್ರಿಗೆ ಧನ್ಯವಾದಗಳು, ಕ್ಯಾಮ್ರಾಗಳ ಜೊತೆ ತಿಂಡಿ ಬ್ರಂಚನ್ನ ಕೊಟ್ಟು, ಅದ್ರ ಜೊತೆಗೆ ಬ್ರಂಚ್ ಮಾಡೋದಕ್ಕೆ ಜೊತೆಗೆ ಒಬ್ಬ ಹುಡುಗಿ ಕೊಟ್ಟು ಇಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆನ ಮಾಡಿದ್ದೀರಾ ವಿತ್ ರೋಸ್ ಪೆಟಲ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಕ್ರೆಡಿಟ್ ಗೋಸ್ಟು ನಮ್ಮ ಈ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಯಾಕಂದ್ರೆ ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಕೂಡ ತುಂಬಾ ಇದೆ. ಕೆಳಗೆ ನೀರು ಹರಿಯುತ್ತೆ, ಮೇಲೆ ನಾವು ಒಳ್ಳೆ ನದಿಲಿ ಕೂತ್ಕೊಂಡು ಊಟ ಮಾಡೋ ಥರ ಎಲ್ಲ ಫೀಲ್ ಬರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ರೆಸ್ಟೋರೆಂಟ್ ಇದು. ಸೊ ಇಂಥ ರೆಸ್ಟೋರೆಂಟಲ್ಲಿ ನಮ್ಮ ಶೈನ್ ಅವ್ರನ್ನ ಕರ್ಕೊಂಬಂದು ಇನ್ನಷ್ಟು ಶೈನ್ ಮಾಡ್ತಾ ಇದ್ದೀವಿ ನಾವು. ಸೊ ಶುರು ಮಾಡೋಣ, ಒಂದು ಸ್ವಲ್ಪ ನಿಮ್ಮ ಹೊಟ್ಟೆ ತಂಪು ಮಾಡೋಣ ಫಸ್ಟು ಪ್ಲೀಸ್. ಓ, ಸ್ಟೋನಿ ಬ್ರೂಕಿನ ಸ್ಪೆಷಲ್ ಡ್ರಿಂಕ್ ಕೊಡ್ತಾ ಇದ್ದಾರೆ ಇವತ್ತು ನನಗೆ. ಓ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೆಣ್ಮಗುಗೆ ಒಳ್ಳೆ ಏನದು, ಮೀನು, ಡ್ರ್ಯಾಗನ್, ಡ್ರ್ಯಾಗನ್, ಡ್ರ್ಯಾಗನ್ ಅಲ್ಲ ರೀ ಅದು, ಇದು ಅಲ್ಲ, ಮೀನು, ಮೀನು ಶೇಪ್ ಅಲ್ಲಿ ಇದೆ, ಅಟ್ ಲೀಸ್ಟ್ ಇಷ್ಟು ಮೀನಿನ ಬಗ್ಗೆ ಮಾತಾಡಿದ್ದಕ್ಕೆ ಕರೆಕ್ಟ್ ಆಗಿದೆ ನೋಡಿ ಅಲ್ವಾ. ಅದಕ್ಕೆ ಅವ್ರ ಪಾಪ ನಿಮಗೆ ಕೊಡಕ್ ಬಂದ್ರಿದ್ನ, ನಿಮಗೆ ಬೇಕಾಗಿರೋದನ್ನ ನನಗೆ ಬೇಕಾಗಿರೋದನ್ನ ನಿಮಗೆ ಕೊಟ್ಟಿದ್ದಾರೆ, ನೀವು ಹಾಕೊಳ್ಳೋ ತರದ ಒಳ್ಳೆ ಸ್ಟೈಲಿಶ್ ಬೂಟ್ಸ್ ಅನ್ನ ನನಗೆ ಕೊಟ್ಟಿದ್ದಾರೆ ಅಲ್ವಾ, ಅದು ಎಕ್ಸ್ಚೇಂಜ್. ಶಿಯರ್ಸ್ ತಂಪ್ ಮಾಡ್ಕೊಳ್ಳೋಣ ನೋಡಿಪ್ಪ, ಅವ್ರ ಹೊಟ್ಟೆ ತಂಪಾಗುತ್ತೆ, ನಿಮ್ಮ ಕಣ್ಣು ತಂಪಾಗುತ್ತೆ, ಅವ್ರ ಹಾಡು ಕೇಳಿದ್ರೆ ಕಿವಿನೂ ತಂಪಾಗುತ್ತೆ. ಚಂದ ಹಾಡ್ತೀರ, ಒಂದ್ ಒಂದ್ ಲೈನ್ ಹಾಡಿ ಇದ್ದಕ್ಕಿದಂಗೆ. ಏನ್ ನಿಮ್ಗೆ ಹಂಗಂಗೆ ಬರ್ತಾನೇ ಇರುತ್ತೆ ಲೈನ್ಸ್. ಯಾವ್ದು ಯಾವ್ದು ಚೆನ್ನಾಗಿದೆ, ಯಾವ ಚೆನ್ನಾಗಿರೋ ಹಾಡಿದೆ ನಿಮ್ಮ ತಲೆಯಲ್ಲಿ ಸದ್ಯಕ್ಕೆ? ರೀಸೆಂಟ್ ಆಗಿ ಕೇಳಿದ ಹಾಡ್ನು ಹೇಳ್ಬೋದು, ಹಿಂದಿ ಹೇಳ್ಬೋದು, ಕನ್ನಡ ಹೇಳ್ಬೋದು, ನಾವು ಭಾಷೆಗೆಲ್ಲ ಬೇಲಿ ಹಾಕದೇ ಇಲ್ಲ, ಯಾವ್ದು ಬೇಕಾದ್ರೂ ಹಾಡ್ಬೋದು. ಅಗರ್ ತುಮ್ ಕಹೋ ತುಮ್ ಕೋ ಬುಲಾಓ ಯಾ ಪಲ್ ಕೇ ಝುಕಾಓ ಕದಮ್ ತುಮ್ ಜಹಾ ಜಹಾ ರಖೋ ಜಮೀ ಕೋ ಆಸಮಾ ಬನಾಓ ಸಿತಾರೋ ಸೇ ಸಜಾಓ ಅಗರ್ ತುಮ್ ಕಹೋ ತುಮ್ ಕೋ ಬುಲಾಓ ಯಾ ಪಲ್ ಕೇ ಝುಕಾಓ
ಕದಂ ತುಂ ಜಹಾ ಜಹಾ ರಖೋ. ವಾವ್ ಸೂಪರ್. ಒಂದು ಇನ್ನೊಂದು ಆ್ಯಡ್ ಮಾಡ್ಕೊಂಬಿಡಿ ಏನಂದರೆ, ನಮ್ಮ ಶೈನ್ ಬರೀ ಶೈನ್ ಅಲ್ಲ, ಒಳ್ಳೆ ನಟ, ಒಳ್ಳೆ ವಿಲನು, ಒಳ್ಳೆ ಹೀರೋ, ಒಳ್ಳೆ ಗಾಯಕ, ಎಲ್ಲ ಆಲ್ ರೌಂಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಸ್ವೀಟ್. ಸೊ ಇವಾಗ ಒಂಚೂರು ಕಾಂತಾರಾಗ ಬಂದ್ಬಿಡೋಣ. ಎಸ್, ಕಾಂತಾರನಲ್ಲಿ ಒಂದೇ ಚೂರು ಕಾಣಿಸ್ಕೊಂಡ್ರು ಅಷ್ಟು ಅದ್ಭುತವಾಗಿ ನಟಿಸಿ ಎಲ್ರಿಗೂ ಒಂಥರ ಇಷ್ಟ ಆಗ್ಬಿಟ್ರಿ. ಒಂದು ಸಲ ಕೋಪನು ಬಂತು, ಅಯ್ಯೋ ಇದೇನು ಏನು ನೋಡೋಕೆ ಇಷ್ಟು ಚೆಂದ ಕಾಣಿಸಿ, ಒಳಗಡೆ ಇಷ್ಟೊಂದು ಕೆಂಪಗೆ ಅತ್ತಿ ಅಂತಾರ ಅಲ್ವಾ ಆ ಪಾತ್ರ. ಸೊ ಅಂದರೆ ನನ್ನ ಪಾತ್ರ ಗೆದ್ದಿದೆ, ನಾನು ಮಾಡಿದ ಪಾತ್ರ ಗೆದ್ದಿದೆ ಅಂತ ಅನ್ಸೋದೇ ಯಾವಾಗಲೇ ಅಲ್ವಾ. ನಿಮಗೆ ಕೋಪ ಬರಬೇಕು ಬಂತು ಅಲ್ವಾ. ಸೊ ಆಡಿಯನ್ಸ್ಗೆ ಕನೆಕ್ಟ್ ಆಗಿ ಅಲ್ಲಿ ಕೋಪ ಬಂತು ಅಂತ ಹೇಳಿದ್ರೆ ಸೊ ಅಲ್ಲಿ ಗೆದ್ದೆ ಅಂತ ಅರ್ಥ ಆ ಪಾತ್ರನ ಮಾಡಿ. ಸೊ ಬಹಳಷ್ಟು ಈ ಥರ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಅದನ್ನು ಕೊಟ್ಟಿದ್ದೀರಾ. ಹೋಪ್ಫುಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಂಗೆ ನಮ್ಮ ಈ ಕಾಂತಾರದಲ್ಲಿ ಈ ಪಾತ್ರ ಮಾಡುವಾಗ ದೈವಕ್ಕೆ ಬೈಬೇಕು ಅಂದಾಗ ಒಂದು ಸ್ವಲ್ಪ ಹೆದರಿಕೆ ಆಗಲಿಲ್ಲ? ಅಂದರೆ ಹೆದರಿಕೆ ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮೀರಿದ್ದು ನಮ್ಮ ವೃತ್ತಿ ಧರ್ಮ. ಸೊ ನನ್ನ ಕೆಲಸ ಅಲ್ಲಿ ಏನಿತ್ತು ಅದನ್ನು ನಾನು ಮಾಡಬೇಕಾಗಿತ್ತು. ಸೊ ಅಲ್ಲಿ ನಾನೊಬ್ಬ ಪಾತ್ರ ಮಾಡ್ತಾ ಇರೋನು. ಸೊ ಹಾಗಾಗಿ ಸೊ ನಾನು ಆ ಪಾತ್ರವಾಗಿರಬೇಕು. ನಾನಲ್ಲಿ ಭಯ ಪಟ್ಬಿಟ್ರೆ ಆ ಮಾತನ್ನು ಆಡೋದಕ್ಕೆ. ಸೊ ನೀವು ಏನು ನನ್ನನ್ನು ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ಏನು ಗುರು ಇವನು ನೋಡೋಕ್ಕೆ ಈ ಥರ ಇದ್ದಾನೆ, ಏನು ಗಾಂಚಲಿ ನೋಡು ಅಂತ ನಿಮ್ಗೇನು ಅನ್ನಿಸ್ತೋ ಅದು ಅನ್ನಿಸ್ತಿರ್ಲಿಲ್ವೇನೋ ಬಹುಶಃ. ಸೊ ನಾನು ಆ ಪಾತ್ರವಾಗಿ ಅದನ್ನು ಪ್ಲೇ ಮಾಡಿದ್ರಿಂದ ಸೊ ಅಲ್ಲಿ ಭಯ ಇರಲಿಲ್ಲ. ಯಾಕಂದರೆ ಆ ಪಾತ್ರಕ್ಕೆ ದೇವ್ರು ಮಾತಾಡುತ್ತೆ, ಒಬ್ಬರ ಮೈ ಮೇಲೆ ದೇವ್ರು ಬರುತ್ತೆ, ಒಬ್ಬರು ವೇಷ ಹಾಕಿದಾಗ ಅಲ್ಲಿ ದೇವ್ರು ಮಾತಾಡುತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆನೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ಕೇಳೋದು, ದೇವ್ರು ಮಾತಾಡ್ತಾ ಇದೆಯಾ ಅಥವಾ ವೇಷ ಹಾಕಿರುವಂತಹ ನರ್ತಕ ಮಾತಾಡ್ತಾ ಇರೋದು ಅಂತ. ಸೊ ಆ ಭಯ ನನ್ನ ಖಂಡಿತವಾಗ್ಲೂ ಇದೆ. ಅಂದರೆ ಈ ಪಾತ್ರದಿಂದ ಹೊರಗಡೆಯಿಂದ ಮಾತಾಡಬೇಕು ಅಂತ ಹೇಳಿದ್ರೆ ದೇವ್ರಿಗೊಂದು ಕೈ ಮುಗ್ದಿರ್ತೀವಿ. ಸೊ ಈ ಥರದೊಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಈಗ ನಿಮ್ಮ ನಿಮ್ಮ ಕರ್ತವ್ಯ, ನಿಮ್ಮ ನಿಮ್ಮ ಧರ್ಮ, ನಿಮ್ಮ ನಿಮ್ಮ ಕರ್ಮಗಳನ್ನು ನೀವು ಮಾಡಬೇಕಾದ್ರೆ. ಸೊ ಅದಕ್ಕೆ ನನ್ನ ಪ್ರಕಾರ ದೇವ್ರು ಯಾವತ್ತು ವಿರುದ್ಧವಾಗಿ ಅಂದರೆ ಬಹಳಷ್ಟು ಜನ ಕೇಳಿದ್ರು ನನಗೆ. ಸೊ ಅವ್ರಿಗೆ ಹೇಳ್ತಾ ಇರೋದಿದ್ದು, ನೀವು ಅದಾದಮೇಲೆ ಕ್ಷಮೆ ಕೇಳಿದ್ರ, ನೀವು ಅದಾದಮೇಲೆ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರ, ದೈವಸ್ಥಾನಕ್ಕೆ ಹೋಗಿ ಕೋಲಕ್ಕೆ ಹೋಗಿ ಕ್ಷಮಾಪಣೆ ಕೇಳಿದ್ರ ಅಂತ. ಸೊ ಇದೊಂದು ನಾಟಕ. ಸೊ ಆ ನಾಟಕದಲ್ಲಿ ನಾನೊಬ್ಬ ಪಾತ್ರಧಾರಿ. ಸೊ ಆ ಪಾತ್ರಕ್ಕೆ ಏನು ಬೇಕು ನಾನು ಮಾಡಿರೋದು. ಸೊ ಅದನ್ನು ಬಿಟ್ಟರೆ ದೈವಕ್ಕೆ ನಮ್ಮ ಮನೆ ದೇವರಿಗೆ ಇದನ್ನು ಕೈ ಮುಗಿಯೋದು ಸಹಜವಾಗಿ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಕ್ಷಮೆ ಕೇಳುವಂಥದ್ದು ಇಲ್ಲ. ಬಟ್ ಆದರೂ ಒಂದು ಭಯ ಅನ್ನೋದಿರುತ್ತಲ್ಲ, ಈ ಥರ ಮಾತಾಡ್ಬಿಟ್ಟಿದ್ದೀನಿ ದೈವದ ಎದುರುಗಡೆ. ಬಟ್ ನನಗೆ ಅದು ಅನಿಸಿದ್ದು ಸಿನಿಮಾದಲ್ಲಿ ನನ್ನ ಪಾತ್ರನ ನಾನೇ ನೋಡಿದ ಮೇಲೆ. ಸ್ವಲ್ಪ ಓವರ್ ಆಗಿ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಕರೆಕ್ಟ್, ನೀವು ಹೇಳೋದು ಆ ಸ್ಕ್ರೀನ್ ನೋಡಿದಾಗ ನಿಮ್ಗೆ ಅನಿಸಿರುತ್ತೆ. ನಂಗೆ ಅವಾಗ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೇಳಿ ಪರವಾಗಿಲ್ಲ, ಗಾಂಚಲಿ ಚೆನ್ನಾಗೆ ಮಾಡಿದ್ಯಾ ಅಂತ. ಬಟ್ ದ ಓವರಾಲ್ ಸಿನಿಮಾ ನೋಡಿದಾಗಲೇ ನನಗೆ ಸಿನಿಮಾ ಫಸ್ಟ್ ಡೇ ಕುತ್ಕೊಂಡು ನಾನು ಪ್ರೀಮಿಯರ್ ಶೋ ಅಲ್ಲಿ ಕುತ್ಕೊಂಡು ನೋಡಿದಾಗಲೇ ಓ ಓವರ್ ಆಗಿ ಇದೆ ಇದು ದೈವದ ಎದುರು ಮಾತಾಡೋದು. ದೇವರೇ ಕಾಪಾಡಲೆ, ಸಮಯ ಕೊರಗಜ್ಜ ಅಂತ ಕೈ ಮುಗಿದ್ಬಿಟ್ಟೆ ಅವತ್ತು. ದೇವ್ರು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಅಲ್ವಾ ನಿಮ್ಮನ್ನ. ಇಡೀ ಇಂಡಿಯಾನಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಂಥರ ಒಳ್ಳೆ ನೋಟಿಸ್ ಆಯ್ತು ನಿಮ್ಮ ಪಾತ್ರ ಅದು. ಇನ್ನೂ ಒಂದು ಪ್ಲಸ್ ಅಂದ್ರೆ ಅದು ಕಲಾವಿದನಾಗಿ ಗುರುತಿಸ್ಕೊಳ್ಳೋದಕ್ಕಲ್ಲ, ಬಟ್ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಮಾಡಿರುವಂತ ಪರ್ಫಾರ್ಮೆನ್ಸ್ಗೆ ನಂಗೆ ಸಿಕ್ಕಿರುವಂತ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಅದು ನಾನು ಅಂತಾನೆ ಗೊತ್ತಾಗಿಲ್ಲ. ಕರೆಕ್ಟ್. ಇಫ್ ದಟ್ ಕನ್ಫ್ಯೂಸಸ್ ಪೀಪಲ್, ಈಗ ನಾನು ಅದ್ ಅವನ ಅಲ್ವಾ ಅಂತ ಒಂದು ಕನ್ಫ್ಯೂಷನ್ ಬಂದ್ಬಿಟ್ರೆ, ಪಾತ್ರಗಳನ್ನ ಬೇರೆ ಬೇರೆ ತರ ಮಾಡಿದಾಗ ನಮ್ಗೆ ಓ ಬೇರೆ ತರ ಅನ್ಸದ್ನಲ್ಲ ಅನ್ಸ್ಬೇಕು ಬೇಸಿಕ್ಲಿ. ಸೊ ಲುಕ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ ಒಂದು ವರ್ಸಟೈಲಿಟಿ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಥರದ್ರಲ್ಲೂ ವರ್ಸಟೈಲಿಟಿ ತೋರಿಸ್ಬೇಕು. ಪರ್ಫಾರ್ಮೆನ್ಸಿಂದ ಹಿಡಿದು ಲುಕ್ಕಿಂದ ಹಿಡಿದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ನೀವು ಮಾತಾಡೋ ಡೈಲೆಕ್ಟ್ವರೆಗೂ. ಸೊ ಆ ಒಂದು ಚೇಂಜ್ ಓವರ್ಗಳು ಸಿಕ್ಕಿದ್ರೆ ನಮಗೂ ಒಂಥರ ಖುಷಿ, ಓ ಈ ಸಿನಿಮಾದಲ್ಲಿ ಈ ಥರ ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಥರ ಸಿಗುತ್ತೆ. ಸೊ ಆ ಒಂದು ಡಿವಿಯೇಷನ್ಸ್ ಇರುತ್ತಲ್ಲ, ಸೊ ಅದೊಂದು ಖುಷಿ ಕೂಡ. ನನಗೂ ಹಂಗೆ ಅನಿಸ್ತು, ಸೇಮ್ ಹಂಗೆ ಇದಾರಲ್ಲ ಅಂತ ಫಸ್ಟು, ಆಮೇಲೆ ಅವರೇ ಅಂತ ಅನಿಸಿದ್ದು ನಿಜ. ಆ ಥರ ಒಂದು ನೀವಲ್ಲದೆ ಇರೋ ಥರ ಕಾಣಿಸಿದ್ದೀರಾ, ಮತ್ತು ನೀವೇ ಅದಾಗಿದ್ದು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಮ್ಮ ಮೈ ಮೇಲೆ ಬಂದಿತ್ತು, ಅದರ ಆಶೀರ್ವಾದನೂ ಅಷ್ಟೇ ಚೆನ್ನಾಗಿದೆ ದೈವದ್ದು. ಅಂದರೆ ಈ ಸಿನಿಮಾ ಮೇಲೆ ದೈವದ ಆಶೀರ್ವಾದ ಖಂಡಿತವಾಗ್ಲೂ ಇದೆ.
ನಮ್ಮ ಊರಿನ ಬಗ್ಗೆ ಹೇಳುವಂತ ಒಂದು ಪ್ರಯತ್ನಕ್ಕೆ ಹೊರಟಾಗ, ಸೊ ನಮ್ ಯೂಶ್ವಲಿ ನಮ್ಮ ಊರಿನವ್ರು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಬ್ರಿಗೆ ಒಂದು ದೈವದ ಮನೆ ಅಂತ ಇದೆ. ಮೊದಲು ಕೈ ಮುಗಿಯೋದೇ ನಾವು ದೈವಕ್ಕೆ, ಅದಾದ್ಮೇಲೆ ದೇವರು ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಕೈ ಮುಗಿತೀವಿ. ಸ್ವಲ್ಪ ಫಸ್ಟು ನಾವು ನಮ್ಮ ಮನೆ ದೇವರು ಅಂತಲೇ ಅಂದ್ಕೊಂಡು ಮನೆ ದೇವರಿಗೇನೆ ಫಸ್ಟ್ ಕೈ ಮುಗಿಬೇಕಾಗಿರೋದು. ಸೊ ಅಲ್ಲಿಂದ ಮತ್ತೆ ಎಲ್ಲ ದೇವರುಗಳು ನಮಗೆ. ಸೊ ಹಾಗಾಗಿ ನಮ್ಮ ಊರಿನ ಒಂದಿಷ್ಟು ವಿಚಾರಗಳನ್ನು ಹೇಳಕ್ಕೆ ಹೊರಟಾಗ ಸೊ ನಮ್ಮ ದೈವದ ಸಾತು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅದು ಕಾಣ್ತಾ ಇದೆ ಇವತ್ತಿಗೆ.